ಯೋ ಮರತಿ ನೀ ಎಷ್ಟು ಚಂದ ಮಾತಾಡ್ತೀಯ ಅಲ್ಲನೆ ನಿನ್ನ ನೋಡಿ ನೀ ಒಂಥರ ಸಿಡ್ಕುಮುತಿ ಸಿದ್ದಿ ಅಂತ ಮಾಡಿದ್ದೆ ಮಾತೇ ಆಡಬಾರ್ದು ಅಂತ ಅನ್ನಿಸ್ತಿತ್ತು ಮಾತ್ರ ನೀನು ನಮ್ದೊಂದು ಈ ಮಲ್ನಾಡು ಭಾಷೆ ಮಾತಾಡೋಕೋಗಿ ನಂಗೆ ಅಷ್ಟು ಸಮಾಧಾನ ಕಡೆ ಖುಷಿ ಆಗ್ತದೆ ಮಾತಾಡಕ್ಕೆ ನಂಗೆ ಅವ್ರ ಹತ್ರ ಎಲ್ಲ ಒಂದೇ ತುಳು ಮಾತಾಡ್ತಾರೆ ಒಂದೇ ಅಯ್ಯೋ ಅಲ್ವೇನೇ ಹೌದೇನೆ ಅಂತ ರಾಗ ಎಳಿಯನ್ನು ನೋಡ್ರಿ ಸಾಕು ಸಿಟ್ಟೆ ಬರೋದು ನನಗೆ ನಂಗೆ ನೀ ಇಷ್ಟು ಚೆನ್ನಾಗಿ ಮಾತಾಡ್ತೀಯ ಅಂತ ಗೊತ್ತಿಲ್ಲ ನಾನು ಮತ್ತೆಂತ ತಿಳ್ಕೊಂಡಿದ್ದೆ ಅಂತ ಮಾಡಿದೆ ನಿನ್ನ ಬಗ್ಗೆ ಭಾಳ ಸೌಕಾರ್ಕಿ ಅಂದ್ಕೊಂಡಿದ್ದೆ ನೀ ನೋಡಿದ್ರೆ ದೊಡ್ಡ ಸೌಕರ್ಯ ಮಗಳ ಥರನೇ ಇದ್ದಲ್ಲ ಇದನ್ನೆಲ್ಲ ಹೆಂಗೆ ಮಾತಾಡ್ಸೋದು ನಾವಂತೂ ಬಡವರಪ್ಪ ನಮ್ಮ ಪಾಡಿಗೆ ನಾವು ಇರೋನ ಅಂದ್ಕೊಂಡಿದ್ದೆ ನಾನು ನೀನು ಇಷ್ಟಗನಾಗ ಮಾತಾಡ್ತೀಯ ಅಂತ ಗೊತ್ತಿಲ್ಲ ಕಣೆ ಆದರೂ ನಿಂಗೆ ಮಲ್ನಾಡು ಭಾಷೆ ಮಾತಾಡೋದು ನೀನು ಅಂತ ಗೊತ್ತಾತಿತ್ತು ನಿ ಅವ್ರ ಹತ್ರ ಮಾತಾಡೋದ್ರಲ್ಲಿ ಅವಾಗೆಲ್ಲ ಅಂದ್ಕೊತಿದ್ದೆ ನಾನು ಒಂಚೂರು ಇದನ್ನ ಮಾತಾಡ್ಸ್ಬೋದೇನೋ ಅಂತ ಇವತ್ತು ಧೈರ್ಯ ಮಾಡಿ ಕರ್ತೆ ಬಿಟ್ಟೆ ಒಳ್ಳೆ ಕೆಲಸ ಮಾಡಿದೆ ಕಣೆ ಎಂತ ಗೊತ್ತಾ ನಿಂಗೆ ಏನಾರು ಭಾಳ ಮನಸ್ಸಲ್ಲಿರುವಾಗ ಒಬ್ಬರ ಹತ್ರ ನಾನು ಹೇಳ್ಕೊಬೇಕೆ ಮನ್ಸೊಳಗೆ ಇಟ್ಕೊಂಡಂಗೂ ಅದು ಮತ್ತೂ ಒಂಥರ ಇದಾಗದು ನಂಗೂ ಹಂಗೆ ಮರತಿ ನಂಗೆ ಯಾರ ಜೊತೆ ಅಷ್ಟು ಕ್ಲೋಸ್ ಆಗಿರಬೇಕು ಅಂತ ಅನ್ನಿಸ್ತಾನೆ ಇಲ್ಲ ನಾನು ಇನ್ನ ಹತ್ರ ಮಾತಾಡಬೇಕು ಅನ್ನಿಸ್ತಿತ್ತು ಆದರೂ ನಿನ್ನ ಮುಖ ದಪ್ಪ ಮಾಡ್ಕೊಂಡಿರ್ತಿದ್ದಲ್ಲ ಅದಕ್ಕೆ ಸುಮ್ಮನೆ ಮುಖ ದಪ್ಪ ಮಾಡ್ಕೊಂಡಿರಂಗೆ ಅದೇ ಕಣೆ ನನ್ನ ಪರಿಸ್ಥಿತಿ ಯಾವಾಗ ನೋಡಿದ್ರು ನನ್ನ ಹಣೆ ಬರ ಹಿಂಗೆ ಒಂದಲ್ಲ ಒಂದು ಒಂದಲ್ಲ ಒಂದು ಅದಕ್ಕೆ ನಾನು ಹಂಗಿರೋದು ಯಾವಾಗಲೂ ಹೌದು ಮಾರತಿ ನಿನ್ನ ಕತೆ ಎಲ್ಲ ಕೇಳಿದ್ರೆ ನನಗೆ ಒಂಥರ ತಲೆ ತಿರ್ಗ್ದಂಗೆ ಆಗ್ತದಪ್ಪ ಆದರೂ ಈ ಹುಡುಗರು ಒಂಥರ ಕಣೆ ಮಾತ್ರ ನನಗೂ ಅಷ್ಟೇ ಕಾಲೇಜಿಗೆ ಸೇರಿದಾಗಂತೂ ಅವ್ರು ಎಷ್ಟು ಜನ ಪ್ರಪೋಸ್ ಮಾಡೋದೆ ನನಗೂ ಸಾಕಾಗೋತಪ್ಪ ನಮ್ಮಮ್ಮಿ ಹೇಳಿದೆ ಒಳ್ಳೊಳ್ಳೆ ಸಂಬಂಧ ಬರ್ತವೆ ನೀ ಕಾಲೇಜಲ್ಲೆಲ್ಲ ಮಾತ್ರ ಯಾರನ್ನು ಗೀವ್ ಮಾಡಕ್ಕೆ ಹೋಗ್ಬೇಡ ಅಂತ ಹಂಗಾಗಿ ನಾನಂತೂ ಯಾರನ್ನು ಲವ್ ಮಾಡಲ್ಲಪ್ಪ ನಾನು ಏನು ಬೇಕಂತ ಲವ್ ಮಾಡಿದ್ದಲ್ಲ ಕಣೇ ನಮ್ಮ ಅಪ್ಪ ಸೆಟ್ಲ್ಮೆಂಟು ಅಂತಲೇ ಮಾಡಿದ್ದು ಒಂಥರ ಎಷ್ಟು ಪಾಪದ ಹುಡುಗ ಎಷ್ಟು ಒಳ್ಳೆ ಹುಡುಗ ಗೊತ್ತಾ ಇದ್ರ ಮಧ್ಯೆ ನಮ್ಮಮ್ಮಿ ಅಂತದೇ ಹೇಳ್ಕೊಟ್ಟು ನಾನು ಸ್ವಲ್ಪ ರೂಢಾಗಿ ಮಾತಾಡಿಬಿಟ್ಟೆ ಅದು ಬೇರೆ ನನ್ನ ಮನಸ್ಸಲ್ಲಿ ಇದೆ ಆಮೇಲೆ ಫೋನಿಗೆ ಸಿಕ್ಕಲ ನೀನು ಹಾಗೆ ಮಾಡಿದೆ ಕಣೆ ಪಲ್ಲವಿ ಯಾರೋ ಒಂದು ಚೂಡಾಯಿಸಬೇಕು ಏನಾಗ್ತಿತ್ತೆ ಹುಡುಗರು ಸಾಧಾರಣ ಚೂಡಾಯಿಸ್ತಾರಪ್ಪ ಸುಮ್ಮನೆ ನಿನ್ನ ಪಾಡಿ ನೀನು ಹೋಗಿದ್ರೆ ಆತಿತ್ತು ಕೇಳಿಸಿದ್ರು ಕೇಳಿಸ್ದೆ ಇದ್ದವ್ತಾರ ಹೋಗಿ ಹೋಗಿ ಆ ಹುಡುಗನ ಹತ್ರ ಎಂತ ಕೇಳಕ್ಕೆ ಹೋದೆ ಹೇಳು ಅವನ ಪಾಪ ನಿನ್ನ ಭಾಳ ಲವ್ ಮಾಡ್ತಾನೆ ಕಣೆ ಟ್ರೂ ಲವ್ ಮಾತ್ರ ನೋಡೋ ಒಂದು ಎಷ್ಟು ಬೇಗ ತಲೆ ಕೆಡಿಸ್ಕೊಂಡು ಇಷ್ಟೆಲ್ಲ ಮಾಡಿದ್ನಲ್ಲೇ ಛೇ ಪಾಪ ನಂಗಾರು ಹಂಗಿದ್ದ ಹುಡುಗ ಸಿಗ್ಬಾರ್ದನ ಅಂತ ಕಾಣ್ತದ ನನಗೆ ಅಮ್ಮ ತಾಯಿ ಯಾವತ್ತಾರು ಒಂದು ದಿವಸ ಪರಿಚಯ ಮಾಡಿಸ್ಕೊಡೋಣ ಅಂತ ಮಾಡಿದ್ದೆ ಇಲ್ಲಪ್ಪ ನಾನು ಹಿಂಗೆ ಮಾತ್ರ ಪರಿಚಯ ಮಾಡಿಸ್ಕೊಡಲ್ಲ ಹಿಂಗಾರು ಕಾಪಾಡ್ಕೊಂಡ್ರೂ ಸಾಕಾಗಿದೆ ಮಧ್ಯೆ ನೀ ಬೇರೆ ಬರ್ಬೇಡ ಸ್ವಲ್ಪ ಹುಡುಗಿಯರ ಕಡೆ ನೋಡೋದು ಜಾಸ್ತಿ ಮೊದ್ಲೇ ಯೋ ಮರತಿ ಸುಮ್ಮರು ಏನೋ ಮಾತಿಗೆ ಹೇಳ್ದನಪ್ಪ ನಾನು ಹೇಳಲ್ಲ ನಿಂಗೆ ಮೊದಲೇ ನಮ್ಮಮ್ಮ ಹೇಳಿದೆ ಯಾರನ್ನ ಲವ್ ಮಾಡಬೇಡ ಅಂತ ಹೇಳಿ ಅಂತ ಹೌದು ಮರತಿ ಎಲ್ಲರೂ ಲೋಗಿ ಮಾತ್ರ ಮಾಡೋಕ್ಕೆ ಹೋಗ್ಬೇಡ ಎಲ್ಲಿ ಮನೇಲಿ ತೋರಿಸ್ತಾರೋ ಅದನ್ನೊಂದು ಒಳ್ಳೆಯ ರೀತಿಲಿ ಮದುವೆ ಆಗಿ ಹೋದ್ರೆ ಸಾಕು ಮರತಿ ಲವ್ ಮಾಡೋದು ಸಾಕು ಈ ಥರ ಒದ್ದಾಡೋದು ಸಾಕು ಆದರೂ ಈ ಹುಡುಗರು ಯಾವ ಜಾತಿಯವೇ ಮರತಿ ನಾ ಎಂತ ಹೇಳದಿದ್ರು ಕುಂತರ ಏನು ಅವ್ರಿಗೆ ಸ್ವಂತ ಅನ್ನೋ ಥರ ಮಾಡೋದು ನಿಂಗೆ ಇದೊಂದು ಕತೆ ಹೇಳಲ ಅಲ್ಲ ಈಗ ನಿಮ್ಮ ಹತ್ರ ಹತ್ರ ಹೇಳಬಾರ್ದು ಹೇಳಲ್ಲ ಅಂತ ಹೇಳ್ತೀನಿ ಹೇಳೇ ಮಾರತಿ ಯಾರ ಹತ್ರ ಹೇಳಕ್ಕೆ ಹೋಗಲಿ ನಾನು ಇವನ್ನೆಲ್ಲ ನಮ್ಮಮ್ಮನ ಹತ್ರ ಹೋಗಿ ನಿಮ್ಮ ಲವ್ ಸ್ಟೋರಿ ಮಾತಾಡ್ತಾ ಕುರಕಾಗ್ತದ ಮತ್ತು ನಾಳೆಯಿಂದ ಕಾಲೇಜಿಗೆ ಹೋಗೋದು ಬೇಡ ಅಂತದಷ್ಟೇ ಎಂತ ಹೇಳು ನಾ ಯಾರ ಹತ್ರ ಏನು ಹೇಳಕ್ಕೆ ಹೋಗಲ್ಲ ಅದೇ ಕಲ್ಯಾಣ ರಮಣ್ಣ ರಜತ್ತ ಅದರಲ್ಲೇ ನೀ ಹೇಳಿದಿಯಲ್ಲ ಈಗ ಅವರಯ್ಯ ಅವ್ರು ಮೂರು ಜನ ಎಷ್ಟು ಒಳ್ಳೆ ಫ್ರೆಂಡ್ಸ್ ಹೌದಲ್ಲ ಮೊನ್ನೆ ಎಂತ ಆಗಿದ್ದು ಗೊತ್ತಾ ಕಲ್ಯಾಣ್ ಬಂದು ಹೇಳ್ದೆ ನೋಡೋ ನನ್ನ ಹತ್ರ ಹೋದ ಸುಳ್ಳು ಗೊತ್ತಿಲ್ಲ ಎಂತದಾರ ಆಗಲಿ ಅದು ಆಮೇಲೆ ನೋಡೋಣ ಹೇಳು ಪೂರ್ತಿ ಕಥೆ ಹೇಳು ಆ ರಜತ್ ಅದನಲ್ಲ ನಿಮ್ಮೂರ ಕಡೆಯಿಂದನೇ ಬರ್ತಾನಲೆ ಅವನೇನೋ ನಾನು ಲವ್ ಮಾಡಬೇಕು ಅನ್ನೋದಂತೆ ಹೋಗಿ ಹೋಗಿ ಕಲ್ಯಾಣ ಹತ್ರ ಹೇಳಾನೆ ಕಲ್ಯಾಣು ಇಂಡೈರೆಕ್ಟಾಗಿ ನಾನು ಲವ್ ಮಾಡಬೇಕು ಅಂತಲೇ ಹೇಳಕ್ಕೆ ನೋಡ್ತಾ ಇದ್ದಾನೆ ನಾನು ನಾನೇನು ಗೊತ್ತಾದರೂ ಗೊತ್ತಾಗದೇ ಇದ್ದರ ಥರ ಇದ್ದೆ ಅದಕ್ಕೆ ಇವನು ಹೋಗ್ಕೊಂಡು ಅವನಿಗೆ ಸಮ ಹೊಡೆದಾರಂತೆ ಕಣೆ ಯಾರೋ ಇಬ್ಬರನ್ನ ಕರ್ಕೊಂಡು ಹೋಗ್ಕೊಂಡು ಮಣಿಪಾಲ್ ಆಸ್ಪತ್ರೆ ಅದರಂತೆ ಗೊತ್ತಾ ಅವನೀಗ ಆ ಎಂತ ಎಂತ ಇನ್ನೊಂದು ಸತಿ ಹೇಳು ಯಾರು ಕಲ್ಯಾಣ ಹೊಡಿಸಿದ್ದಂತ ರಜತ್ತಿಗೆ ಅಯ್ಯೋ ದೇವ್ರೆ ಅವ್ನು ಸತ್ತಾರು ಹೋದ್ ನಾನು ಸುಮ್ಮನೆ ಸುಮ್ಮನೆ ಪಾಪ ಇವರಿಗೆ ಎಷ್ಟು ತೊಂದರೆ ಅದೇ ಈಗ ಎಂತದೆ ಯಾರಿಗೆ ತೊಂದರೆ ಆಗ್ತಾ ಅದ್ಯೆ ಅಯ್ಯೋ ನಾ ಮೊದಲೇ ಹೇಳಿ ನೀ ಹತ್ರ ಹೇಳಬೇಡ ಅಂತ ಕಲ್ಯಾಣ ಇವತ್ತು ಬೆಳಿಗ್ಗೆ ಅಷ್ಟೇ ಹೇಳಿದ್ದ ನನಗೆ ಮೊನ್ನೆನೇ ಹಿಂಗೆ ಹೊಡೆದೀವಿ ಅಂತ ಹೇಳಿದ್ದ ಆ ಹುಡುಗಿಗೆ ಇನ್ನೂ ಪ್ರಜ್ಞೆ ಬರಲ್ಲ ಅಂತ ಇವತ್ತು ಬೆಳಿಗ್ಗೆ ಹೇಳಿದ್ನಪ್ಪ ನನ್ನ ಹತ್ರ ದೊಡ್ಡ ಸಾಧನೆ ಮಾಡೋರ ಥರ ಹೇಳ್ತಾನೆ ಮತ್ತೆ ನೀ ಯಾರ ಹತ್ರನೂ ಹೇಳಬೇಡ ಅಂದಿದ್ದ ನಾನಿನ್ನ ಅವನ ಥರ ಮಾತಾಡೋದೇ ಕಮ್ಮಿ ಮಾಡಬೇಕು ಅಂತಿದ್ದೇನಪ್ಪ ಅಯ್ಯೋ ಪುನತ್ಗತಿ ಮಾತಾಡೋದು ಕಮ್ಮಿ ಅಲ್ಲ ಅವನ ಹತ್ರ ಮಾತೇ ಆಡಕ್ಕೆ ಹೋಗ್ಬೇಡ ದೊಡ್ಡ ಕೆಟ್ಟು ಹುಳ ಅವನಿಗೆ ಸಮ ಹಿಡ್ಕೋದು ಜಪ್ಬೇಕು ಮಾತ್ರ ಮಾತಿನ ಅವನು ಈ ಸರಿ ಮಾತ್ರ ಸುಮ್ಮನೆ ಬಿಡಬಾರ್ದು ಮೊನ್ನೆ ಇವ್ರಿಗೆ ಹೊಡೆದಿದ್ದು ಕೂಡ ಅವನೇಯ್ಯ ಗೊತ್ತಾ ನಂಗೆ ಚುಡಾಯಿಸಿದ್ದು ಅವನೇಯ್ಯ ನಾ ಯಾಕೆ ಹೆಸರು ಬಿಟ್ಟು ಹೇಳೋದು ಅಂತ ಸುಮ್ಮನೆ ಇದ್ದೆ ನೀವು ಹೇಳಿದ್ಮೇಲೆ ನಂಗೆ ನೀನು ಅಯ್ಯೋ ನೀ ಹೇಳ್ಬೇಕಾರೆ ಮುಂಚೆನೇ ನನಗೆಲ್ಲ ಗೊತ್ತಿತ್ತೆ ನಾ ಹೇಳಿರಲ ಅಷ್ಟೇ ಅದನಲ್ಲ ಎಲ್ಲ ಬಂದು ಹೇಳ್ತಿರ್ತಾನೆ ಕಣೆ ನನ್ನ ಹತ್ರ ದಿವ್ಸನೂ ಬಂದು ಬಸ್ಸಲ್ಲಿ ಪಕ್ಕಕ್ಕೆ ಕೂರೋದು ಗೊತ್ತಾ ನಂಗೆ ಆಚೆ ಈಚೆ ಮನೆಯವ್ರು ಯಾರು ನೋಡ್ತಾರನೋ ಅಂತ ಒಂಥರ ಆಗೋದು ಕೂತ್ಕೊಂಡು ಮತ್ತೆ ದಾರಿ ಬತ್ತಿರೋಷ್ಟೊತ್ತಿಗೂ ಅಷ್ಟೇ ನಾವು ಸುಮಾರು ದೂರ ನಡ್ಕು ಬರ್ಬೇಕಲ್ಲ ಇವನ್ನೇ ಎಂತಾರು ಹೇಳ್ತಾ ಬರೋದು ಕಣೆ ನಾ ಇವತ್ತು ಅವನಿಗೆ ಹೊಡೆದೆ ನಾನು ಇವನಿಗೆ ಹೊಡೆದೆ ಹಂಗೆ ಹಿಂಗೆ ದೊಡ್ಡ ಹೀರೋ ಥರ ಫೋಸ್ ಕೊಡೋದು ಸುಮ್ಮನೆ ಕೂತ್ಕ ಅವನಿಗೆಂತ ಹೀರೋ ಅಂತೀಯಾ ವಿಲನವಾ ಹೀರೋ ಅಂತ ಹೀರೋ ಏ ವಾರಿಜ ನಾನು ನೆಕ್ಸ್ಟ್ ಪೀರಿಯಡ್ ಅಟೆಂಡ್ ಮಾಡಲ್ಲ ಕಣೆ ನಾ ಈಗ ಮನೆಗೆ ಹೋಗ್ತೀನತ್ತಾ ಅರ್ಜೆಂಟ್ ನಾ ಮನೆಗೆ ಹೋಗ್ಬೇಕೀಗ ನಂಗೆ ಯಾಕೋ ತಲೆನೂ ಬೇರೆ ಆದಂಗೆ ಆತ ಅದೇ ನಾ ಮನೆಗೆ ಹೋಗ್ತೀನತ್ತಾ ಯಾಕೆ ಸಡನ್ನಾಗಿ ಮನೆಗೆ ಹೋಗ್ಬೇಕು ಅಂತಿದ್ದೀಯಾ ಎಂಥಾರು ವಿಚಾರ ಇದ್ರೆ ಹೇಳಿ ಹೋಗು ಮಾರತಿ ಮತ್ತು ನಾನು ಹಿಂಗೆ ಹೇಳಿದ್ದು ಅಂತ ಯಾರ ಹತ್ರನು ಹೇಳಬೇಡ ನಿಂಗೆ ಗೊತ್ತಲ್ಲ ಅವ್ನು ಇದ್ದು ಹಿಡ್ಕೊ ಹಿಡ್ಕೋ ಹೊಡೀತಿರ್ತಾನೆ ನಾವು ಇಬ್ಬರು ದಿನ ಸುಮಾರು ದೂರ ಬರ್ತೀವಿ ಕಣೆ ಒಟ್ಟಿಗೆ ನಂಗೆ ಏನಾರು ಇದು ಮಾಡೋಕ್ಕದ ನಾವು ಕಡಿಕೆ ಇನ್ಮೇಲೆ ಅವ್ನ ಜೊತೆ ನಡ್ಕೋಬರಕ್ಕೆ ಹೋಗಬೇಡ ನೀವು ಗೀಟಿ ಎಂತವ್ರು ತಗ ಎಂಥ ಕಮ್ಮಿ ಆಗಿದ್ದು ನಿಂಗೆ ನಾನು ಹೋಗ್ತೀನಿ ತುಡಿ ಸುಮ್ಮನೆ ಮರತೀನಿ ನಾವು ಮನೆಗೆ ಹೋಗ್ತೀನಿ ನಾಳೆ ಎಂತ ಹೇಳ್ತೀನಿ ಅತ